ಕನ್ನಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಆದರದ ಪ್ರೀತಿಯ ಸ್ವಾಗತ ಸುಸ್ವಾಗತ ದುಃಖವನ್ನ ದೂರ ಮಾಡೋದಕ್ಕೆ ಹೋದ್ರೆ ಅದು ನಮ್ಮ ಹೆಗಲನ್ನ ಏರತಂತೆ ಹಾಗಾಗಿ ದುಃಖವನ್ನ ಮರೆತು ದೇವರಡೆಗೆ ಪ್ರಾರ್ಥನೆಯಲ್ಲಿ ತಲ್ಲೀನರಾದ್ರೆ ದುಃಖವನ್ನ ತಾನಾಗಿ ತಾನೇ ದೇವರು ದೂರ ಮಾಡ್ತಾನೆ ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಇಂದಿನಂತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ನಮಸ್ಕಾರ ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ ಗುರುಜಿ ಇವತ್ತು ಹೇಳೋದೇ ಬೇಡ ಶುಕ್ರವಾರ ವಿಶೇಷ ವಿಷಯವನ್ನ ನಾವು ನಿಮ್ಮಿಂದ ಅಪೇಕ್ಷೆ ಪಡ್ತೀವಿ ಅಂತ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇವತ್ತೇನು ಹೇಳ್ತಿದ್ದೀರಾ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲ ಬ್ರಹ್ಮಾಂಡ ಲೋಕಕ್ಕೆ ದೈವಾನುಗ್ರಹ ಭಕ್ತ ಪ್ರಿಯರೇ ಇವತ್ತಿನ ದಿವಸ ಬಹಳ ಮುಖ್ಯವಾಗಿರತಕ್ಕಂತ ಘಟ್ಟಕ್ಕೆ ತಲುಪಿದ್ದೀವಿ ಇಡೀ ಜಗತ್ತನ್ನ ಸಂರಕ್ಷಣೆ ಮಾಡೋ ಸಮಯ ಬಂದ್ಬಿಡ್ತು ಈ ಇಡೀ ಜಗತ್ತಿನ ಸಂರಕ್ಷಣೆ ಮಾಡೋ ಸಮಯ ಅಮಾವಾಸ್ಯೆಗೆ ಮೊದಲೇ ಬಂದಿರತಕ್ಕಂಥ ಸೂಚನೆ ಹಿಮಾಲಯದಿಂದ ಬಂದಿರತಕ್ಕಂಥ ವಾಕ್ಯ ತಮ್ಮೆಲ್ಲರಿಗೂ ಹೇಳಬೇಕಾದ ಒಂದು ನಿಷ್ಠೆ ಇವತ್ತಿನ ದಿವಸ ಮಾಧ್ಯಮದಲ್ಲಿ ನೋಡ್ತಕ್ಕಂಥ ಎಲ್ಲ ಮಾಧ್ಯಮದವರು ಎಲ್ಲ ಜನಾಂಗದವರು ಇಡೀ ವಿಶ್ವಾದ್ಯಂತ ನೋಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ನೋಡಿ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೂ ಕೂಡ ಈ ವಿಚಾರಗಳನ್ನು ನೀವು ದಯವಿಟ್ಟು ತಿಳಿಸಬೇಕಾಗಿದ್ದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಘಟ್ಟ ಏನು ಅಂದರೆ ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ನ್ಯೂಕ್ಲಿಯರ್ ಅಂತ ಏನು ವೆಪನ್ಸ್ನ ತಯಾರು ಮಾಡಿಟ್ಟಿದ್ದಾರೆ ನ್ಯೂಕ್ಲಿಯರ್ ವೆಪನ್ಸ್ ಅಂತಕ್ಕಂಥದ್ದು ಪ್ರತಿಯೊಂದು ದೇಶದಲ್ಲಿ ಯಾರ್ಯಾರು ತಯಾರಿ ಮಾಡಿಟ್ಟಿದ್ದಾರೆ ಇವರೆಲ್ಲರಿಗೂ ಯಾರಲ್ಲಿ ಜಾಸ್ತಿ ತಯಾರು ಮಾಡ್ತಾರೋ ಅವರ ದೇಶ ಅವರೇ ಸರ್ವನಾಶವಾಗೋದು ಗ್ಯಾರಂಟಿ ಇವತ್ತಿನ ದಿವಸ ನೀವು ನೋಡ್ಬೋದು ಪಾಕಿಸ್ತಾನ್ ಪ್ರೆಸಿಡೆಂಟ್ಗೆ ವಿಶೇಷವಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಯಾಕೆ ಅಂದರೆ ಭಾರತದ ದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಕಾಯ್ತಾ ಇದ್ರು ಅದಾದ ಮೇಲೆ ಇಡೀ ಚೈನಾ ದೇಶಕ್ಕೆ ವಿಶೇಷವಾಗಿ ಎಲ್ಲ ಸಪೋರ್ಟ್ ಕೊಡ್ತಾ ಇದ್ದಿದ್ದು ಸೌತ್ ಕೊರಿಯಾ ಅಲ್ಲ ನಾರ್ತ್ ಕೊರಿಯಾ ಇಬ್ಬರೂ ಸೇರಿ ಕೊಡ್ತಾ ಇದ್ರು ನ್ಯೂಕ್ಲಿಯರ್ ಎಷ್ಟು ತಯಾರು ಮಾಡಿಟ್ಟಿದ್ದಾರೆ ಅಂದರೆ ಭೂಮಿನ 100 ಸಲ ಬ್ಲಾಸ್ಟ್ ಮಾಡ್ಬೋದು ಅಷ್ಟೊಂದು ನ್ಯೂಕ್ಲಿಯರ್ ವೆಪನ್ ಇಟ್ಟಿದ್ದಾರೆ ಯಾತಕ್ಕೆ ಅಂದರೆ 12/12/2012ಕ್ಕೆ ಮಧ್ಯಾಹ್ನ 1:30ಗೆ ಇಡೀ ವಿಶ್ವಾದ್ಯಂತ ಗ್ರೇಟ್ ಲೀಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಇದ್ದಾರೆ ಎಷ್ಟು ಜನ ಕೋಟ್ಯಾಧೀಶ್ವರರಿದ್ದಾರೆ ಇವರೆಲ್ಲ ಈ ಭೂಮಿಯನ್ನು ಬಿಟ್ಟು ಮೆರ್ತು ಅಂತಕ್ಕಂಥ ಒಂದು ಗ್ರಹಕ್ಕೆ ಇಡೀ ಸ್ಪೇಸ್ಶಿಪ್ಸ್ನ ನ್ಯೂ ಜರ್ಸಿಯಿಂದ ಎಲ್ಲರೂ ಪ್ರಯಾಣ ಮಾಡಿಬಿಡ್ತಾರೆ ಆ ಜಾಗದಲ್ಲಿ N-51 ಅಂತಕ್ಕಂಥ ಒಂದು ರಹಸ್ಯವಾದ ಜಾಗ ಅಲ್ಲಿರ್ತಕ್ಕಂಥದ್ದೇ ಇವತ್ತಿನ ದಿವಸ ನಾವು ನೀವು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಚಿನ್ಮುದ್ರ ಈ ರೀತಿ ಇದ್ದಕ್ಕಂಥ ಮುದ್ರೆಯವ್ರನ್ನ ಒಳಗಡೆ ಬಿಟ್ಟು ಸಾರ್ವಜನಿಕರನ್ನ ಹೀಗೇ ಬಿಟ್ಟು ಸಾಯಿಸಿ ಆವತ್ತಿನ ದಿವಸ ಕರೆಕ್ಟಾಗಿ 3:30ಗೆ ಅಂದರೆ 12/12/2012ಕ್ಕೆ 3:30ಗೆ ಬ್ಲಾಸ್ಟ್ ಮಾಡಿಬಿಡ್ತಾರೆ ಭೂಮಿಯನ್ನು ಆ ಲೆವೆಲ್ಗೆ ಹೊರಟೋಗಿದ್ದಾರೆ ಇಡೀ ಕೋಟ್ಯಾಧೀಶ್ವರರೆಲ್ಲ ಮೀಟಿಂಗ್ ಮಾಡಿಕೊಂಡು ಎಲ್ಲ ವಿಶೇಷವಾಗಿರ್ತಕ್ಕಂಥ ಗ್ರೇಟ್ ಲೀಡರ್ಸು ಎಲ್ಲರೂ ಸೇರಿ ಸಂಚನ ಮಾಡಿ ಮೆರ್ತು ಅಂತಕ್ಕಂಥ ಒಂದು ಗ್ರಹ ಹೊಸದಾಗಿ ಕಂಡುಹಿಡಿಯತಕ್ಕಂಥ ಗ್ರಹಕ್ಕೆ ಇವರೆಲ್ಲ ಸ್ಪೇಸ್ಶಿಪ್ಸ್ ಮಾಡಿಕೊಂಡು ರೆಡಿಯಾಗಿ ಹೊರಡಕ್ಕೆ ರೆಡಿ ಇದ್ದಾರೆ ನೀವೆಲ್ಲ ಸಾಧಾರಣವಾಗಿ ಒಂದು ಚಿತ್ರದಲ್ಲಿ ನೋಡಿರ್ಬೋದು ಎಲ್ಲರೂ ನೀರಲ್ಲಿ ಒಂದು ದೊಡ್ಡ ದೋಣಿ ಮಾಡಿಕೊಂಡ್ರು ದೋಣಿ ಮಾಡ್ತಾ ಇಲ್ಲ ಇವರು ಎಲ್ಲ ಗ್ರಹವನ್ನೇ ಬಿಟ್ಟು ಹೊರಟೋಗೋ ಲೆವೆಲ್ಗೆ ಮಾಡಿಕೊಂಡ್ಬಿಟ್ಟಿದ್ದಾರೆ ಆದ್ದರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ ಈ ವರ್ಷ ಅಂದರೆ ಈಗೇನು ನಾವು 23ನೇ ತಾರೀಕು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ 25ನೇ ತಾರೀಕು ಒಳಗಡೆ ನ್ಯೂಕ್ಲಿಯರ್ ಶಟ್ ಡೌನ್ ನೀವು ಯಾರೂ ಮಾಡದೇ ಇದ್ದ ಪಕ್ಷದಲ್ಲಿ ನಿಮ್ಮ ನಿಮ್ಮ ರಾಜ್ಯದಲ್ಲಿ ನಿಮ್ಮ ನಿಮ್ಮ ದೇಶದಲ್ಲಿ ನಿಮ್ಮ ನಿಮ್ಮ ಸ್ಥಳದಲ್ಲೇ ಎಲ್ಲರೂ ಗಲಾಟೆ ಮಾಡಿ ಅದನ್ನು ಶಟ್ ಡೌನ್ ಮಾಡಿಸ್ತಿದ್ರೆ ಇಡೀ ಭೂಮಿ ಸರ್ವನಾಶ ಆದರೂ ಸಹ ಒಂದು ಹೇಳ್ತೀನಿ ಭಾರತ ದೇಶವನ್ನು ಸಂರಕ್ಷಣೆ ಮಾಡೋಕ್ಕೆ ಜಗನ್ಮಾತೆ ಒಬ್ಬಳಿದ್ದಾಳೆ ಆ ರಹಸ್ಯನ ಚಾಮುಂಡಿ ಬೆಟ್ಟದಿಂದ ರೇಡಾರ್ ಎನರ್ಜಿ ಮುಖಾಂತರ ಮೊದಲೇ ನಿಮಗೆ ತಿಳಿಸಿರತಕ್ಕಂಥ ವಿಚಾರ ರಾವಣೇಶ್ವರನು ಆ ಕಾಲದಲ್ಲಿ ಹಾಕ್ಕೊಂಡಿರತಕ್ಕಂಥ ಶ್ರೀಲಂಕಾಗೆ ಏನು ರೇಡಾರ್ ಹಾಕಿದ್ದ ಇವತ್ತು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಅಷ್ಟೇ ವೈಬ್ರೇಷನ್ಸ್ ಇದೆ ವಿನಾಶಕಾಲೇ ವಿಪರೀತ ಬುದ್ಧಿ ಇಡೀ ಜಗತ್ತಿಗೆ ಅದಕ್ಕೆ ಏನೇನು ರಾಜಕೀಯದವರು ಇದ್ದೀರಾ ಏನೇನು ಎಂತೆಂಥ ಕುತಂತ್ರದವರು ಇದ್ದೀರಾ ಯಾರೂ ಈ ದೇಶವನ್ನು ಬಿಟ್ಟು ಹೋಗೋಕ್ಕಾಗದಿದ್ದ ಹಾಗೆ ಇಡೀ ಜಗತ್ತನ್ನು ಸಂರಕ್ಷಣೆ ಮಾಡೋ ಆ ಜಗನ್ಮಾತೆ ನಮ್ಮನ್ನು ಕಾಪಾಡೋಕ್ಕೆ ಖಡಿತವಾಗಿ ಸಿದ್ಧವಾಗಿದ್ದಾಳೆ ಆಗ ಮಹಿಷಾಸುರ ಮರ್ದನ ಮಾಡೋಕ್ಕೆ ಈ ದೇವಿಗೆ ನೀನೇ ಮಾ ಜಗನ್ಮಾತೆ ನಿನ್ನ ಕೈಯಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಇದೆ ಕಣೆ ನೀನೇ ಮಾಡ್ಬೋದು ಅಂತ ಹೇಳಿದಾಗ ಒಬ್ಬರು ಕೇಳದೇ ಇದ್ದಾಗ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿ ಆಯುಧಗಳನ್ನು ಕೊಟ್ಟರು ಆದರೆ ನಮ್ಮೆಲ್ಲರಿಗೂ ಎಲ್ಲ ಜಾತಿ ವರ್ಗದವ್ರಿಗೂ ಎಲ್ಲ ಸಮಯದಲ್ಲೂ ಒಂದೇ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ ಏನು ಅಂದರೆ ನೀವು ಈಶ್ವರನ ಪೂಜೆ ಮಾಡಿ
ಶೈವರಾಗಿದ್ರೆ ಬಹಳ ಸಂತೋಷ, ವಿಷ್ಣು ಪೂಜೆ ಮಾಡಿ ಬಹಳ ಸಂತೋಷ, ವೈಷ್ಣವರಾಜ ಸಂತೋಷ, ಇನ್ನು ಬುದ್ಧ ಪೂಜೆ ಮಾಡಿ ಬೌದ್ಧಿಸಂ ಅಂತ ಪೂಜೆ ಮಾಡಿ, ಅಥವಾ ಕ್ರಿಶ್ಚಿಯಾನಿಟಿ ಆಗಲಿ ಮುಸ್ಲಿಮ್ಸ್ ಆಗಲಿ, ಎಲ್ಲರೂ ನಾವುಗಳೇ ಮಾಡಬೇಕಾದೇನು ಅಂದರೆ ದಯವಿಟ್ಟು ಎಲ್ಲರೂ ಪ್ರಾತಃಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಒಂದೇ ಸಮಯಕ್ಕೆ ಪೂಜೆ ಮಾಡೋಣ. ನಿಮ್ಮ ನಿಮ್ಮ ದೇವರು ನೀವು ಪೂಜೆ ಮಾಡಿ, ನಿಮ್ಮ ನಿಮ್ಮ ಧರ್ಮದ ಪೂಜೆ ಮಾಡಿ, ಆದರೂ ಸಹ ಆ ಸಮಯಕ್ಕೆ ನಾವು ಮಾಡಿದ್ರೆ ಎಲ್ಲರ ಆಕ್ಟಿವೇಷನ್ ಎನರ್ಜಿ ಒಂದು ಕಡೆ ಸೇರಿ ಆ ಜಗನ್ಮಾತೆಗೆ ಸೇರಿ ನಮ್ಮ ಭೂಲೋಕ ರಕ್ಷಣೆಗೆ ಖಂಡಿತವಾಗಲೂ ಸಿದ್ಧವಾಗುತ್ತೆ.